नमस्ते वीक्षकरे, नम्म चानल गे स्वागत। ಈ ಪದಾರ್ಥಗಳನ್ನು ತಿಂದ ಮೇಲೆ ಎಂದಿಗೂ ನೀರು ಮಾತ್ರ ಕುಡಿಬೇಡಿ. ಉತ್ತಮ ಆರೋಗ್ಯಕ್ಕೆ ಆಹಾರದ ಜೊತೆಗೆ ನಿತ್ಯ ಹೆಚ್ಚಾಗಿ ನೀರು ಕುಡಿಯುವುದು ಬಹಳ ಮುಖ್ಯ. ಅದರಲ್ಲಿಯೂ ಊಟ ಮಾಡುವಾಗ ಅನೇಕ ಮಂದಿ ಆಹಾರ ನುಂಗಲು ಸಾಧ್ಯವಾಗಲಿ ಎಂದು ಮತ್ತೆ ನೀರು ಕುಡಿಯುತ್ತಾರೆ. ಇನ್ನು ಕೆಲವರು ಊಟದ ನಂತರ ನೀರು ಕುಡಿಯುತ್ತಾರೆ. ಆದರೆ ಊಟದ ನಡುವೆ ನೀರು ಕುಡಿಯುವುದನ್ನು ಅನೇಕರು ಅನಾರೋಗ್ಯಕರ ಅಭ್ಯಾಸವೆಂದು ಪರಿಗಣಿಸುತ್ತಾರೆ. ಏಕೆಂದರೆ ಆಹಾರ ತಿಂದ ನಂತರ ನೀರು ಕುಡಿದರೆ ಆಹಾರ ಜೀರ್ಣವಾಗುವುದು ತುಂಬಾ ತಡವಾಗುತ್ತದೆ. ಪ್ರತಿ ಬಾರಿ ಊಟದ ಜೊತೆಗೆ ನೀರು ಕುಡಿಯುವುದರಿಂದ ಸ್ವಲ್ಪ ಮಟ್ಟಿಗೆ ಆಮ್ಲದ ಸಾಂದ್ರತೆಯು ಕಡಿಮೆಯಾಗುತ್ತದೆ. ಆಹಾರ ಜೀರ್ಣವಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಎಷ್ಟೋ ಜನ ತಿನ್ನುವ ಮೊದಲು ಮತ್ತು ಸ್ವಲ್ಪ ಸಮಯದ ನಂತರ ನೀರು ಕುಡಿಯುತ್ತಾರೆ. ಆದರೆ ಹಣ್ಣಿನ ಜೊತೆಗೆ ನೀರನ್ನು ಕುಡಿಯಬೇಡಿ ಎಂದು ಮನೆಯಲ್ಲಿ ದೊಡ್ಡವರು ಆಗಾಗ ಹೇಳುವುದನ್ನು ಎಲ್ಲರೂ ಕೇಳಿರುತ್ತೇವೆ. ಆದರೆ ಹೀಗೆ ಹೇಳುವುದರ ಹಿಂದಿನ ಕಾರಣವೇನು ಎಂಬುದು ನಿಮಗೆ ತಿಳಿದಿದೆಯಾ? ಹೌದು, ಕೆಲವು ಹಣ್ಣುಗಳು ಸಿಹಿಯಾಗಿರುತ್ತದೆ ಮತ್ತು ಕೆಲವು ಹುಳಿ ಅಥವಾ ಕಹಿಯಾಗಿರುತ್ತದೆ. ಆದರೆ ಈ ಐದು ಹಣ್ಣುಗಳೊಂದಿಗೆ ನೀರು ಕುಡಿಯುವುದು ಸೂಕ್ತವಲ್ಲ. ಹೆಚ್ಚಿನ ನೀರಿನ ಅಂಶವಿರುವ ಈ ಹಣ್ಣುಗಳನ್ನು ತಿಂದ ತಕ್ಷಣ ನೀರು ಕುಡಿಯಬಾರದು. ಉದಾಹರಣೆಗೆ ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ, ಕಿತ್ತಳೆ, ಅನಾನಸ್, ನಿಂಬೆ ಅಥವಾ ಸ್ಟ್ರಾಬೆರಿಯಂತಹ ಹಣ್ಣುಗಳನ್ನು ತಿಂದ ನಂತರ ಎಂದಿಗೂ ನೀರನ್ನು ಕುಡಿಯಬಾರದು ಎಂದು ತಜ್ಞರು ಹೇಳುತ್ತಾರೆ. ಚಹಾ ಮತ್ತು ಕಾಫಿ ಕುಡಿದ ನಂತರ ನೀವು ತಕ್ಷಣ ನೀರನ್ನು ಕುಡಿಯಬಾರದು. ಈ ಎರಡೂ ಪಾನೀಯಗಳನ್ನು ತುಂಬ ಬಿಸಿಯಾಗಿ ಅಥವಾ ತಣ್ಣಗೆ ಕುಡಿಯಲಾಗುತ್ತದೆ. ಆ ಸಮಯದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಸ್ವಲ್ಪ ಸಮಯದವರೆಗೆ ನಡೆಯುತ್ತಿರುತ್ತದೆ. ಹಾಗಾಗಿ ತಕ್ಷಣವೇ ನೀರನ್ನು ಕುಡಿದರೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗುತ್ತದೆ. ಕಡಲೆಕಾಳು ತಿಂದ ನಂತರ ಎಂದಿಗೂ ನೀರು ಕುಡಿಯಬೇಡಿ. ಏಕೆಂದರೆ ಕಡಲೆಯನ್ನು ಜೀರ್ಣಿಸಿಕೊಳ್ಳಲು ಜಠರದುರಿತದ ಅಗತ್ಯವಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.